ಅದೇ ರೀತಿಯಾಗಿ ಉತ್ಪನ್ನದ ತಂತ್ರ ಅಥವಾ ಉತ್ಪನ್ನದ ಯೋಜನೆ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಲರ್ನಿಂಗ್ ಆಬ್ಜೆಕ್ಟಿವ್ ಇವತ್ತಿನ ಈ ಸೆಷನನ್ನು ಕಲಿಯೋದ್ರಿಂದ ಅಥವಾ ತಿಳ್ಕೊಳ್ಳೋದ್ರಿಂದ ನಮಗೆ ಏನಪ್ಪ ಅಟ್ ದಿ ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ ಅಂದರೆ ಇಂಟ್ರೊಡಕ್ಷನ್ ಆ್ಯಂಡ್ ಮೀನಿಂಗ್ ಆಫ್ ಎ ಪ್ರಾಡಕ್ಟ್ ಪ್ರಾಡಕ್ಟ್ ಪ್ಲಾನ್ ಆರ್ ಸ್ಟ್ರಾಟಜಿ ಸೊ ಆಫ್ಟರ್ ಎಂಡ್ ಆಫ್ ದಿಸ್ ಸೆಷನ್ಸ್ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆರ್ ಏಬಲ್ ಟು ಗೆಟ್ ಟು ನೋ ಅಬೌಟ್ ದ ಇಂಟ್ರೊಡಕ್ಷನ್ ಮೀನಿಂಗ್ ಆಫ್ ಎ ಪ್ರಾಡಕ್ಟ್ ಪ್ರಾಡಕ್ಟ್ ಪ್ಲಾನ್ ಆ ಸ್ಟ್ರಾಟಜಿ ಸೊ ಹಾಗಾದರೆ ಈ ಉತ್ಪನ್ನ ಏನು ಸೊ ವಿ ವಿ ಹ್ಯಾವ್ ಕಮ್ ಅಕ್ರಾಸ್ ಎನ್ ನಂಬರ್ ಆಫ್ ಪ್ರಾಡಕ್ಟ್ಸ್ ಆರ್ ಸರ್ವೀಸಸ್ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಅಥವಾ ನಾವು ಏನು ಟೈಮನ್ನು ಸ್ಪೆಂಡ್ ಮಾಡ್ತೇವೆ ಸೊ ಆ ಟೈಮ್ನಲ್ಲಿ ಯಾವಾಗಲೂ ಕೂಡ ಒಂದಲ್ಲ ಒಂದು ವಸ್ತುವನ್ನು ನಾವು ನೋಡ್ತಾನೆ ಇರ್ತೇವೆ ಅಥವಾ ಯೂಸ್ ಮಾಡ್ತಾನೆ ಇರ್ತೇವೆ ಅಥವಾ ಮಾತಾಡ್ತಾನೆ ಇರ್ತೇವೆ ಸೊ ಹಾಗಾದರೆ ವಾಟ್ ಯು ಮೀನ್ ಬೈ ದಿಸ್ ಪ್ರಾಡಕ್ಟ್ ಈ ಉತ್ಪನ್ನ ಅಂತ ಅಂದರೆ ಏನು ಸೊ ವಾಟ್ ಎಕ್ಸಾಕ್ಟ್ಲಿ ದಿಸ್ ಪ್ರಾಡಕ್ಟ್

ಆರ್ ಸರ್ವಿಸ್ ಕ್ರಿಯೇಟೆಡ್ ಆ್ಯಸ್ ಎ ರಿಸಲ್ಟ್ ಆಫ್ ಎ ಪ್ರೋಸೆಸ್ ಆ್ಯಂಡ್ ಸರ್ವ್ಸ್ ಎ ನೀಡ್ ಆರ್ ಸ್ಯಾಟಿಸ್ಫೈ ಎ ವಾಂಟ್ ಅಂತ ಕರಿತೀವಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಅಥವಾ ಅನುಭೋಗಿಯ ತುಷ್ಟಿ ಅನುಭೋಗಿಯ ಬಯಕೆಗಳನ್ನು ಈಡೇರಿಸತಕ್ಕಂತಹ ಒಂದು ಉತ್ಪನ್ನವನ್ನು ಒಂದು ಆಬ್ಜೆಕ್ಟನ್ನು ಒಂದು ಒಂದು ಐಟಮನ್ನು ಅಥವಾ ಒಂದು ಐಡಿಯಾವನ್ನು ಒಂದು ಮೆಥೆಡನ್ನು ಒಂದು ಇನ್ಫರ್ಮೇಷನನ್ನು ನಾವು ಪ್ರಾಡಕ್ಟ್ ಅಂತ ಕನ್ಸಿಡರ್ ಮಾಡ್ತೇವೆ ದ್ಯಾಟ್ಸ್ ವೈ ವಿ ಸೆ ಪ್ರಾಡಕ್ಟ್ ಈಸ್ ಎ ಬಂಡಲ್ ಆಫ್ ಯುಟಿಲಿಟೀಸ್ ತುಷ್ಟಿಗುಣಗಳ ಕಂತೆಯನ್ನು ನಾವು ಪ್ರಾಡಕ್ಟ್ ಅಂತ ಕರಿತೇವೆ ಸೊ ಸೊ ಅದೇ ಪ್ರಕಾರ ಸೊ ಕೋಟ್ಲರ್ ಅದೇ ರೀತಿ ಹೇಳ್ತಾರೆ ಕೊಳ್ಳುವವನಿಗೆ ತೃಪ್ತಿ ಮತ್ತು ಲಾಭಗಳನ್ನು ಒದಗಿಸುವ ಭೌತಿಕ ಸೇವೆಗಳನ್ನು ಮತ್ತು ಸಂಕೇತಗಳಾದ ವಿವರಗಳನ್ನು ಒಳಗೊಂಡಿರುವ ಗಂಟನ್ನು ಉತ್ಪನ್ನ ಎಂದು ಕರೆಯುತ್ತೇವೆ ದಟ್ಸ್ ವಾಟ್ ಫಿಲಿಪ್ ಕೋಟ್ಲರ್ ಸೇಸ್ ಪ್ರಾಡಕ್ಟ್ ಈಸ್ ಎನಿಥಿಂಗ್ ದಾಟ್ ಕ್ಯಾನ್ ಬಿ ಆಫರ್ ಟು ಸಮ್ ಒನ್ ಟು ಸ್ಯಾಟಿಸ್ಫೈ ಎ ನೀಡ್ ಆರ್ ಎ ವಾಂಟ್ ಒಬ್ಬ ವ್ಯಕ್ತಿಯ ನೀಡ್ ಅವಶ್ಯಕತೆ ಆರ್ ವಾಂಟ್ ಬಯಕೆಗಳನ್ನು ತೃಪ್ತಿಪಡಿಸಲಿಕ್ಕೆ ಆಫರ್ಡ್ ಅಥವಾ ಅವನಿಗೆ ಕೊಡ್ತಕ್ಕಂತಹ ಒಂದು ವಸ್ತುವನ್ನು ಅಥವಾ ಒಂದು ಐಡಿಯಾವನ್ನು ಅಥವಾ ಒಂದು ಆಬ್ಜೆಕ್ಟನ್ನು ನಾವು ಪ್ರಾಡಕ್ಟ್ ಅಂತ ಕನ್ಸಿಡರ್ ಮಾಡ್ತೇವೆ ಸೊ ಯಾವುದೇ ಒಬ್ಬ ವ್ಯಕ್ತಿಯ ಆಸೆ ಅಥವಾ ಅಗತ್ಯತೆಗಳನ್ನು ಪೂರೈಸಲು ನೀಡತಕ್ಕಂತಹ ಒಂದು ಆಬ್ಜೆಕ್ಟನ್ನು ಒಂದು ಪ್ರೋಸೆಸ್ಸನ್ನು ಒಂದು ಇನ್ಫಾರ್ಮೇಷನನ್ನು ಒಂದು ಪೀಸ್ ಆಫ್ ಐಟಮನ್ನು ನಾವು ಪ್ರಾಡಕ್ಟ್ ಅಂತ ಕನ್ಸಿಡರ್ ಮಾಡ್ತೇವೆ ಸೊ ಕೊಳ್ಳುವವನು ತನ್ನ ಹಣಕ್ಕೆ ಪ್ರತಿಯಾಗಿ ಪಡೆಯುವ ಪ್ರತಿಯೊಂದು ವಸ್ತುವನ್ನು ಉತ್ಪನ್ನ ಎನ್ನಲಾಗುವುದು ಕೊಳ್ಳುವವನು ತನ್ನ ಹಣಕ್ಕೆ ಪ್ರತಿಯಾಗಿ ಅಂದರೆ ಅವನ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಅವನು ಕೊಟ್ಟ ಹಣಕ್ಕೆ ಪ್ರತಿರೂಪವಾಗಿ ನಾವು ಏನನ್ನ ಕೊಡ್ತಾ ಇದ್ದೇವೆ ಅಂತಹ ವಸ್ತುವನ್ನು ಅಥವಾ ಉತ್ಪನ್ನವನ್ನು ಕೂಡ ನಾವು ಪ್ರಾಡಕ್ಟ್ ಅಂತ ಕರಿತೇವೆ ಸೊ ಸೊ ವಿ ಹ್ಯಾವ್ ಗಟ್ ಟು ನೋ ವಾಟ್ ಈಸ್ ಪ್ರಾಡಕ್ಟ್ ಪ್ರಾಡಕ್ಟ್ ಈಸ್ ನಥಿಂಗ್ ಬಟ್ ಟು ದೇರ್ ಈಸ್ ಎ ಆಬ್ಜೆಕ್ಟ್ ಆರ್ there is an item ಐಟಮ್ ಆರ್ is an ಎನ್ ಎ ಐಟಮ್ ವಿಚ್ ಸ್ಯಾಟಿಸ್ಫೈ ನೀಡ್ ಆಫ್ ಎ ಕಸ್ಟಮರ್ ಆರ್ ಎ ಕನ್ಸ್ಯೂಮರ್ ನಾವು ತುಂಬ ಸರಳವಾಗಿ ಹೇಳಬಹುದು ದೆನ್ ಲೆಟ್ us ಕಮ್ ಟು ಪ್ರಾಡಕ್ಟ್ ಪ್ಲಾನಿಂಗ್ ಈ ಉತ್ಪನ್ನದ ಯೋಜನೆ ಎಂದರೆ ಏನು ಸೊ ಎಲ್ಲ ಕಾರ್ಯಗಳಿಗೂ ಮುಂಚೆ ನಾವು ಯೋಜನೆಗೆ ಮೊದಲ ಪ್ರಯಾರಿಟಿಯನ್ನು ಅಥವಾ ಪ್ರಿಫರೆನ್ಸನ್ನು ಕೊಡ್ತೇವೆ ಸೊ ಪ್ಲಾನಿಂಗ್ ಕಮ್ಸ್ ಫಸ್ಟ್ ಅಥವಾ ಪ್ಲಾನಿಂಗ್ ಇಸ್ ದ ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ತೇವೆ ಹಿಯರ್ ಆಲ್ಸೋ ಒನ್ ಮ್ಯಾನುಫ್ಯಾಕ್ಚರರ್ ಬಿಫೋರ್ ಪ್ರೊಡ್ಯೂಸಿಂಗ್ ಎ ಪ್ರಾಡಕ್ಟ್ ಆರ್ ಬಿಫೋರ್ ಗೋಯಿಂಗ್ ಟು ಸೆಲ್ ಸಮಥಿಂಗ್ ಈ ಶುಡ್ ಬಿ ಹ್ಯಾವಿಂಗ್ ಎ ಪ್ಲಾನ್ ವಾಟ್ ಶುಡ್ ಬಿ ಪ್ರೊಡ್ಯೂಸ್ಡ್ ಹೌ ಮಚ್ ಶುಡ್ ಬಿ ಪ್ರೊಡ್ಯೂಸ್ಡ್ ವೆನ್ ಟು ಪ್ರೊಡ್ಯೂಸ್ಡ್ ಟು ಹೂಮ್ ಟು ಪ್ರೊಡ್ಯೂಸ್ಡ್ ಹೌ ಟು ಪ್ರೊಡ್ಯೂಸ್ಡ್ ಈ ಎಲ್ಲ ಕಾನ್ಸೆಪ್ಟು ಕೂಡ ಈ ಮ್ಯಾನುಫ್ಯಾಕ್ಚರರ್ಗೆ ಬರಬೇಕಾಗತ್ತೆ ಸೊ ದಟ್ ಇಸ್ ಅ ಪ್ರೋಸೆಸ್ ಆಫ್ ಡಿಸ್ಕಸಿಂಗ್ ಆ್ಯಂಡ್ ಡಿಫೈನಿಂಗ್ ಫೀಚರ್ಸ್ ಆಫ್ ಎ ಪ್ರಾಡಕ್ಟ್ ಬಿಫೋರ್ ಇಟ್ಸ್ ಡೆವಲಪ್ಮೆಂಟ್ ನಾವು ಯಾವುದೇ ಒಂದು ಉತ್ಪನ್ನವನ್ನು ಅಭಿವೃದ್ಧಿಪಡಿಸೋದಕ್ಕಿಂತ ಮುಂಚೆ ನಾವು ಅದನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ ಅದನ್ನು ಡಿಫೈನ್ ಮಾಡಬೇಕಾಗತ್ತೆ ಯಾವೆಲ್ಲ ಕ್ವಾಲಿಟೀಸ್ ಈ ಪ್ರಾಡಕ್ಟ್ನಲ್ಲಿರಬೇಕು ಯಾವೆಲ್ಲ ಫೀಚರ್ಸ್ ಈ ಪ್ರೊ ಈ ಪ್ರಾಡಕ್ಟ್ನಲ್ಲಿರಬೇಕು ಅಂತಕ್ಕಂಥದ್ದನ್ನು ನಾವು ಈ ಪ್ರಾಡಕ್ಟ್ ಪ್ಲಾನಿಂಗ್ನಲ್ಲಿ ಡಿಸ್ಕಸ್ ಮಾಡ್ತೇವೆ ಪ್ಲಾನಿಂಗ್ ಇಸ್ Is nothing but getting so having ಬ್ಲೂ ಪ್ರಿಂಟ್ ಅಂದರೆ ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮೊದಲೇ ತಿಳ್ಕೊಂಡಿರ್ತಕ್ಕಂಥದ್ದು ಎರ್ ಆಲ್ಸೋ ಬಿಫೋರ್ ಡೆವಲಪಿಂಗ್ ಎ ಪ್ರಾಡಕ್ಟ್ ಅಂದರೆ ಒಂದು ವಸ್ತುವನ್ನು ಅಭಿವೃದ್ಧಿಪಡಿಸೋದಕ್ಕಿಂತ ಮುಂಚೆ ನಾವು ಏನೆಲ್ಲ ಇನ್ಫಾರ್ಮೇಷನನ್ನು ಕಲೆ ಹಾಕಬೇಕಾಗತ್ತೆ ಯಾವೆಲ್ಲ ಇನ್ಫಾರ್ಮೇಷನನ್ನು ತಿಳ್ಕೊಂಡಿರಬೇಕಾಗತ್ತೆ ಏನೆಲ್ಲ ಅಂಶಗಳನ್ನು ಪರಿಗಣಿಸಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ಈ ಪ್ರಾಡಕ್ಟ್ ಪ್ಲಾನಿಂಗ್ನಲ್ಲಿ ನೋಡ್ತೇವೆ ಸೊ ಫೇಸಸ್ ಆಫ್ ಎ ಪ್ರಾಡಕ್ಟ್ ಪ್ಲಾನಿಂಗ್ ಸೊ ವಾಟ್ ಆರ್ ದ ಫೇಸಸ್ ಸೊ ಕೆಲವೊಂದು ಹಂತಗಳಿದೆ ಈ ಪ್ರಾಡಕ್ಟ್ ಪ್ಲಾನಿಂಗ್ನಲ್ಲಿ ದ ಫಸ್ಟ್ ಒನ್ ಈಸ್ ಗ್ಯಾದರಿಂಗ್ ಇನ್ಪುಟ್ गैदरींग इनपुट इस नथिंग बट एला ಇನ್ಫರ್ಮೇಷನ್ಸ್ಗಳನ್ನು ಅಗತ್ಯ ಇರತಕ್ಕಂತಹ ಎಲ್ಲ ಮಾಹಿತಿಯನ್ನು ಒಂದು ಕಡೆ ಕಲೆ ಆಗ್ತಕ್ಕಂಥದ್ದು ಅಥವಾ ಕ್ರೋಢೀಕರಿಸಿಕೊಳ್ತಕ್ಕಂಥದ್ದು ಸೊ ನಾನು ಮೊದಲೇ ಹೇಳಿದಾಗೆ ಟು ಹೂಮ್ ಶುಡ್ ಬಿ ಪ್ರೊಡ್ಯೂಸ್ ಯಾರಿಗೋಸ್ಕರ ಪ್ರೊಡ್ಯೂಸ್ ಮಾಡಬೇಕು ಎಷ್ಟು ಪ್ರೊಡ್ಯೂಸ್ ಮಾಡಬೇಕು ಈ ಪ್ರಾಡಕ್ಟ್ನಲ್ಲಿ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಈ ಪ್ರಾಡಕ್ಟ್ ಹೇಗಿರಬೇಕು ಎಲ್ಲ ಇನ್ಫಾರ್ಮೇಷನನ್ನು ಅಥವಾ ಈ ಪ್ರಾಡಕ್ಟನ್ನು ನಾವು ಉತ್ಪಾದನೆ ಮಾಡಬೇಕಾದ್ರೆ ವಾಟ್ ಆರ್ ಆಲ್ ದ ರಾ ಮೆಟೀರಿಯಲ್ಸ್ ರಿಕ್ವೈರ್ಡ್ ವಾಟ್ ಆರ್ ಆಲ್ ದ ಮಷಿನ್ಸ್ ವಿ ನೀಡೆಡ್ ವಾಟ್ ಆರ್ ಆಲ್ ದ ಪ್ರೋಸೆಸ್ ಆರ್ ಇನ್ವಾಲ್ಡ್

ಕಲೆ ಹಾಕಬೇಕಾಗತ್ತೆ ರಿಫೈನಿಂಗ್ ಐಡಿಯಾಸ್ ಸೊ ಗ್ಯಾದರಿಂಗ್ ಇನ್ಪುಟ್ ಅಂದಾಗ ಆ ಇನ್ಪುಟನ್ನು ತೊಗೊಂಡಾಗಲೇ ನಮಗೆ ಐಡಿಯಾಸ್ಗಳು ಬರುತ್ತೆ ಏನೆಲ್ಲ ಪ್ರೊಡ್ಯೂಸ್ ಮಾಡಬೇಕು ಎಷ್ಟೆಲ್ಲ ಪ್ರೊಡ್ಯೂಸ್ ಮಾಡಬೇಕು ಅಂದಾಗ ಆ ಐಡಿಯಾನ ನಾವು ರೀಫೈನ್ ಮಾಡಬೇಕಾಗುತ್ತೆ ಇಟ್ಸ್ ಜಸ್ಟ್ ಲೈಕ್ ಎ ರಿಫೈನ್ಡ್ ಆಯಿಲ್ ಸೊ ನಮ್ಮಲ್ಲಿರ್ತಕ್ಕಂಥ ಹತ್ತು ಹಲವು ಐಡಿಯಾಗಳನ್ನು ನಾವು ರೀಫೈನ್ ಮಾಡಿ ಸೊ ವಿ ಹ್ಯಾವ್ ಟು ಕಮ್ ಒನ್ ಫೈನಲ್ ಕನ್ಕ್ಲೂಷನ್ ಆರ್ ವಿ ಹಾವ್ ವಿ ಹ್ಯಾವ್ ಟು ಚೂಸ್ ಒನ್ ಫೈನಲ್

ಅಪ್ರೂವ್ಡ್ ಆ್ಯಂಡ್ ಡಿಸ್ ಡಿಸ್ ಡೆಸಿಗ್ನೇಟಿಂಗ್ ಪ್ರಾಜೆಕ್ಟ್ ಆ್ಯಂಡ್ ಟಾಸ್ಕ್ ಅದನ್ನು ಒಂದು ಪ್ರಾಜೆಕ್ಟಾಗಿ ನಾವು ತಗೊಂಡು ಅದಕ್ಕೆ ಎಲ್ ನಾವೇನು ಡಿಪಾರ್ಟ್ಮೆಂಟ್ಗಳಾಗಿ ಮಾಡಬೇಕು ಮಾಡಿ ಅದಕ್ಕೆ ಟಾಸ್ಕನ್ನು ಅಸೈನ್ ಮಾಡ್ತಕ್ಕಂಥದ್ದು ಹೌ ಮಚ್ ಮನಿ ಶುಡ್ ಬಿ ಯೂಸ್ಡ್ ವಾಟ್ ಆರ್ ಆಲ್ ಡಿಪಾರ್ಟ್ಮೆಂಟ್ ಶುಡ್ ಬಿ ದೇರ್ ಅವ್ರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮ್ ಶುಡ್ ವರ್ಕ್ ಅವ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಟೀಮ್ ಶುಡ್ ವರ್ಕ್ ಅವು ಮಾರ್ಕೆಟಿಂಗ್ ಟೀಮ್ ಶುಡ್ ವರ್ಕ್ ಅವು ಮ್ಯಾನುಫ್ಯಾಕ್ಚರಿಂಗ್ ಟೀಮ್ ಶುಡ್ ವರ್ಕ್ ಅಂತಕ್ಕಂಥದ್ದನ್ನು ನಾವು ಟಾಸ್ಕನ್ನು ನಾವು ಡಿವಿಸನ್ ಮಾಡಬೇಕಾಗತ್ತೆ ಡಿವೈಡ್ ಮಾಡಿ ಅದನ್ನು ಹಂಚಿಕೊಡಬೇಕಾಗತ್ತೆ ದೆನ್ ರೀಫೈನಿಂಗ್ ಮಾರ್ಕೆಟ್ ರಿಕ್ವೈರ್ಮೆಂಟ್ ಆ್ಯಂಡ್ ಬಿಗಿನಿಂಗ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾರ್ಕೆಟಿಂಗ್ ರಿಕ್ವೈರ್ಮೆಂಟ್ಗೆ ತಕ್ಕನಾಗಿ ನಾವು ಪ್ರಾಡಕ್ಟನ್ನು ಉತ್ಪಾದನೆ ಮಾಡಲಿಕ್ಕೆ ಹೊರಟಿದ್ದೇವಾ ಆ್ಯಂಡ್ ಬಿಗಿನಿಂಗ್ ಆಫ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಎಸ್ ಇಫ್ ಯು ಆರ್ ಇನ್ ಲೈನ್ ವಿತ್ ದಿ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಆರ್ ಇಫ್ ಯು ಆರ್ ಇನ್ ಲೈನ್ ವಿತ್ ದಿ ಮಾರ್ಕೆಟ್ ಐಡಿಯಾಸ್ ಆರ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಸ್ ದೆನ್ ವಿ ಕ್ಯಾನ್ ಪ್ರೊಸೀಡ್ ವಿತ್ ದಿ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆ ಪ್ರಾಡಕ್ಟನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಸೊ ವಾಟ್ ವಿ ಹ್ಯಾವ್ ಹ್ಯಾಡ್ ಐಡಿಯಾಸ್ ನಮ್ಮಲ್ಲಿ ಏನು ಐಡಿಯಾ ಇದೆ ಅದನ್ನು ನಾವು ಡೆವಲಪ್ ಮಾಡಲಿಕ್ಕೆ ಹೊರಡಬಹುದಾಗತ್ತೆ ಅಂತಕ್ಕಂಥದ್ದು ಆ್ಯಂಡ್ ಫೈನಲಿ ಪ್ರಾಡಕ್ಟ್ ಪ್ಲಾನಿಂಗ್ ಇಸ್ ಇಂಪಾರ್ಟೆಂಟ್ ಫಾರ್ ನಂಬರ್ ಆಫ್ ರೀಸನ್ಸ್ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದೇವೆ ಎಸ್ ಆಬ್ವಿಯಸ್ಲಿ ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್

ಅಥವಾ ನಾವು ಪ್ರೊಡಕ್ಷನ್ಸ್ಗೆ ನಾವು ಹೋಗಬಹುದಾಗತ್ತೆ ದಿಸ್ ಆರ್ ಆಲ್ ದ ಫೇಸಸ್ ಆಫ್ ದಿ ಪ್ರಾಡಕ್ಟ್ ಪ್ಲಾನಿಂಗ್ ಅಂತಕ್ಕಂಥದ್ದು ಸೊ ದ ಫಸ್ಟ್ ಥಿಂಗ್ ಗ್ಯಾದರಿಂಗ್ ಇನ್ಪುಟ್ ಆರ್ ಗ್ಯಾದರಿಂಗ್ ಐಡಿಯಾಸ್ ದೆನ್ ರಿಫೈನಿಂಗ್ ದಿ ಐಡಿಯಾಸ್ ದೆನ್ ಅಪ್ರೂವಿಂಗ್ ಅಂಡ್ ಡೆಸಿಗ್ನೇಟಿಂಗ್ ಪ್ರಾಜೆಕ್ಟ್ಸ್ ಅಂಡ್ ಟಾಸ್ಕ್ ಅಂಡ್ ಆಲ್ಸೋ ರಿಫೈನಿಂಗ್ ಮಾರ್ಕೆಟ್ ರಿಕ್ವೈರ್ಮೆಂಟ್ಸ್ ಅಂಡ್ ಬಿಗಿನಿಂಗ್ ಆಫ್ ದಿ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದನ್ನು ಇಲ್ಲಿ ನೋಡಬಹುದಾಗತ್ತೆ To summarize, so product is an object or idea or a symbol or a process which satisfy the need or want of a customer. So, and also, product plan is a process of analysis of what should be produced and how that product should be produced, how much should be produced, to whom should be produced. ಆ್ಯಂಡ್ ವೆನ್ ಶುಡ್ ಬಿ ಪ್ರೊಡ್ಯೂಸ್ಡ್ ಅಂತಕ್ಕಂಥದ್ದಾಗತ್ತೆ ಸ್ಟ್ರಾಟಜಿ ಇಸ್ ನಥಿಂಗ್ ಬಟ್ ತಂತ್ರ ಅಂದರೆ ಯಾವುದೇ ಮ್ಯಾನುಫ್ಯಾಕ್ಚರರ್ ಕೂಡ ಏನನ್ನ ಪ್ರೊಡ್ಯೂಸ್ ಮಾಡಬೇಕು ಯಾವ ರೀತಿ ಪ್ರೊಡ್ಯೂಸ್ ಮಾಡಬೇಕು ಅದು ಹೇಗೆಲ್ಲ ಇರಬೇಕು ಅಂತಕ್ಕಂಥದ್ದನ್ನು ಬಿಫೋರ್ ಪ್ರೊಡಕ್ಷನ್ ಈ ಶುಡ್ ಬಿ ಡಿಸೈಡೆಡ್ ಅಥವಾ ಈ ಶುಡ್ ನೋಸ್ ಅಂತಕ್ಕಂಥದ್ದಾಗತ್ತೆ ಥ್ಯಾಂಕ್ ಯು